ದರ್ಶನ್ ಅವರ ಈ ಸಂಕಷ್ಟದ ಸರಮಾಲೆ ಆರಂಭ ಆಗಿದ್ದು ಎಲ್ಲಿಂದ? ಇದುವರೆಗೂ ಅವರ ಮೇಲೆ ದಾಖಲಾಗಿರುವಂತಹ FIR ಗಳು ಎಷ್ಟು? ಕನ್ನಡದಲ್ಲಿರುವ ಯಾವ ನಟನಿಗೂ ಕೂಡ ಇಷ್ಟು ದೊಡ್ಡ ಮಟ್ಟದ ಅಭಿಮಾನಿ ಬಳಗ ಇಲ್ಲ. ಕನ್ನಡದಲ್ಲಿರುವ ಯಾವ ನಟನ ಸಿನಿಮಾಗಳಿಗೂ ಕೂಡ ಇಷ್ಟು ದೊಡ್ಡ ಮಟ್ಟದ ಕ್ರೇಜ್ ಇಲ್ಲ. ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ರೂ ಸಹ ನಟ ದರ್ಶನ್ ಅವರ ಮೇಲೆ ದಾಖಲಾಗುವ FIR ಗೆ ಬರ ಇಲ್ಲ ಎನ್ನುವಂತೆ ಕಾಣ್ತಾ ಇದೆ. ಯಾಕಪ್ಪ ಅಂತಂದ್ರೆ, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಇಷ್ಟು ದಿನ A2 ಆರೋಪಿಯಾಗಿ ಗುರುತಿಸಿಕೊಂಡಿದ್ದಂತಹ ನಟ ದರ್ಶನ್ ಅವರನ್ನ A1 ಆರೋಪಿಯನ್ನಾಗಿ ಮಾಡಲು ಪೊಲೀಸಿನವರು ನಿರ್ಧಾರ ಮಾಡಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತರಾಗಿ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿರುವ ನಟ ದರ್ಶನ್ ಅವರಿಗೆ ಇನ್ನೂ ಕೂಡ ಕಂಟಕಗಳ ಮೇಲೆ ಕಂಟಕಗಳು ಪ್ರತಿನಿತ್ಯ ಎದುರಾಗ್ತಾ ಇದೆ ಅಂತಂದ್ರೆ ತಪ್ಪಾಗಲ್ಲ. ಇದು ತಿಳಿದು ಮಾಡುವ ಎಡವಟ್ಟೋ, ತಿಳಿಯದೇ ಆಗುವ ಎಡವಟ್ಟೋ, ಯಾರದೇ ಮುಲಾಜಿಗೆ ಮಾಡುವ ಎಡವಟ್ಟೋ, ಯಾವ ಥರ ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಲ್ಲಂತೂ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದಾಗಿಂದ ಕೂಡ, ಜೈಲಿಗೆ ಸೇರೋದಕ್ಕೆ ಮುಂಚೆಯಿಂದನೂ ಕೂಡ ದರ್ಶನ್ ಅವರ ಟೈಮ್ ಪ್ರಸ್ತುತ ಸರಿಯಿಲ್ಲ ಅಂತಲೇ ಹೇಳಬೇಕು. ಜೈಲಿನ ಒಳಗಡೆ ಆರಾಮವಾಗಿ ಕುಳಿತುಕೊಂಡು, ಅದು ರೌಡಿ ಶೀಟರ್ಗಳ ಜೊತೆ ಕುಳಿತುಕೊಂಡು, ಕೊಲೆ ಆರೋಪವನ್ನು ಎದುರಿಸ್ತಾ ಇರುವಂತಹ ಕೈದಿಗಳ ಜೊತೆ ಕುಳಿತುಕೊಂಡು, ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂತಹ ಕೈದಿಗಳ ಜೊತೆ ಕುಳಿತುಕೊಂಡು ದರ್ಶನ್ ಅವರು ಒಂದು ಕೈನಲ್ಲಿ ಕಾಫಿ ಮಗ್, ಮತ್ತೊಂದು ಕೈನಲ್ಲಿ ಸಿಗರೇಟನ್ನು ಸೇದುತ್ತಾ ಇರುವಂತಹ ಒಂದು ಫೋಟೋ ವೈರಲ್ ಆಯಿತು. ಅದಾದ ಬಳಿಕ ತಮ್ಮ VIP ಸೆಲ್ನಲ್ಲಿ ಇರುವಂತಹ ಒಂದು ಫೋಟೋ ವೈರಲ್ ಆಯಿತು. ಅದಾದ ಬಳಿಕ ಒಬ್ಬ ಆರೋಪಿ ರೌಡಿ ಶೀಟರ್ನ ಜೊತೆಗೆ ಕಾಣಿಸಿಕೊಂಡು, ಆತನ ಮೊಬೈಲ್ನಿಂದ ಹೊರಗಡೆ ಇರುವ ಮತ್ತೊಬ್ಬ ರೌಡಿ ಶೀಟರ್ಗೆ ವಿಡಿಯೋ ಕಾಲ್ ಮೂಲಕ, ಅಂದರೆ ಇನ್ಸ್ಟಾಗ್ರಾಮ್ ವಿಡಿಯೋ ಕಾಲ್ ಮೂಲಕ ಮಾತನಾಡಿರುವ ವಿಡಿಯೋ ಕೂಡ ವೈರಲ್ ಆಗುವುದರ ಮೂಲಕ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಅಂತ ಹೇಳಬೇಕು. ದರ್ಶನ್ ಅವರ ಈ ಸಂಕಷ್ಟದ ಸರಮಾಲೆ ಆರಂಭ ಆಗಿದ್ದು ಎಲ್ಲಿಂದ? ಇದುವರೆಗೂ ಅವರ ಮೇಲೆ ದಾಖಲಾಗಿರುವಂತಹ FIR ಗಳು ಎಷ್ಟು? ಇದುವರೆಗೂ ಅವರ ಮೇಲೆ ದಾಖಲಾಗಿರುವಂತಹ ಕಂಪ್ಲೇಂಟ್ಗಳು ಎಷ್ಟು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಕಂಪ್ಲೇಂಟ್ಗಳ ಸರಮಾಲೆ, ಈ ಸಂಕಷ್ಟಗಳ ಸರಮಾಲೆ ದರ್ಶನ್ ಅವರಿಗೆ ಆರಂಭ ಆಗಿದ್ದು 2011 ದಾಖಲಾದಂತಹ 307 ಕೇಸ್ನ ಮೂಲಕ, ಅಂದರೆ ಅವರ ಪತ್ನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಆರೋಪದಲ್ಲಿ ನಟ ದರ್ಶನ್ ಅವರ ವಿರುದ್ಧ ಮೊದಲ FIR ದಾಖಲಾಗಿತ್ತು. ಆ FIR ನ ಸಲುವಾಗಿ, ಆ ಪ್ರಕರಣದ ಸಲುವಾಗಿ ಅವರು ಪರಪ್ಪನ ಅಗ್ರಹಾರ ಜೈಲಿನ ದರ್ಶನವನ್ನು 2011 ಮಾಡಿ ಬಂದಿದ್ದರು. ಒಂದು ಬಾರಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗೆ ಹೋಗಿ ಹೊರಬಂದ ನಂತರ ಕೆಲವೊಂದು ಮೂಢನಂಬಿಕೆಗಳಿದೆ, ಅವರ ಲಕ್ ಬದಲಾಯಿಸಿಬಿಡುತ್ತೆ, ಅವರ ಲಕ್ ಕುಲಾಯಿಸಿಬಿಡುತ್ತೆ. ಸಿನಿಮಾ ರಂಗ ಆಗಿರಲಿ, ರಾಜಕೀಯ ರಂಗ ಆಗಿರಲಿ, ಅವರ ಏಳಿಗೆ ದಿನದಿಂದ ದಿನಕ್ಕೆ ಅವರ ಉತ್ತುಂಗ ಹೆಚ್ಚಾಗ್ತಾ ಹೋಗುತ್ತೆ, ಉತ್ತುಂಗಕ್ಕೆ ಹೋಗುತ್ತೆ ಆ ವ್ಯಕ್ತಿಯ ವರ್ಚಸ್ಸು ಅಂತ ಒಂದು ಮೂಢನಂಬಿಕೆ ಇದೆ. ಅದರ ಸಲುವಾಗಿ ಆ ರೀತಿಯಾಗಿ ದರ್ಶನ್ ಅವರ ಬದುಕು ಕೂಡ ದಿನದಿಂದ ದಿನಕ್ಕೆ ಉತ್ತುಂಗಕ್ಕೆ ಏರ್ತಾ ಬಂತು. ಕರ್ನಾಟಕದಲ್ಲಿ ಚಾಲೆಂಜಿಂಗ್ ಸ್ಟಾರ್, ಡಿ ಬಾಸ್ ಎನ್ನುವ ಹೆಸರಿನಲ್ಲಿ ಅವರ ದೊಡ್ಡ ಅಭಿಮಾನಿ ಬಳಗವೇ ಕರ್ನಾಟಕದಲ್ಲಿ ಹುಟ್ಟಿಕೊಳ್ತು. ಅದು ಎಷ್ಟರ ಮಟ್ಟಕ್ಕೆ ಅಂದರೆ, ಕನ್ನಡದಲ್ಲಿರುವ ಯಾವ ನಟನಿಗೂ ಕೂಡ ಇಷ್ಟು ದೊಡ್ಡ ಮಟ್ಟದ ಅಭಿಮಾನಿ ಬಳಗ ಇಲ್ಲ. ಕನ್ನಡದಲ್ಲಿರುವ ಯಾವ ನಟನ ಸಿನಿಮಾಗಳಿಗೂ ಕೂಡ ಇಷ್ಟು ದೊಡ್ಡ ಮಟ್ಟದ ಕ್ರೇಜ್ ಇಲ್ಲ ಎನ್ನುವಷ್ಟರ ಮಟ್ಟಕ್ಕೆ ನಟ ದರ್ಶನ್ ಅವರ ಹೆಸರು ಉತ್ತುಂಗಕ್ಕೆ ಏರಿತ್ತು ಅಂದರೆ ತಪ್ಪಾಗಲ್ಲ. ಇದು ಮೊದಲ FIR ನ ಕತೆ. ಆದರೆ ಅದಾದ ಬಳಿಕ ಸಾಲು ಸಾಲು ಕಂಪ್ಲೇಂಟ್ಗಳು, ಸಾಲು ಸಾಲು FIR ಗಳು ನಟ ದರ್ಶನ್ ಅವರ ಮೇಲೆ ಆಗಿದೆ. ನಾಯಿ ಕಚ್ಚಿದ್ದು ಅಂದರೆ, ಇತ್ತೀಚೆಗಷ್ಟೇ ನಟ ದರ್ಶನ್ ಅವರ ನಾಯಿ ಅಲ್ಲಿ ಅವರ ಮನೆಯ ಬಳಿ ಪಾರ್ಕಿಂಗನ್ನು ಮಾಡಿದ್ದಂತಹ ಒಬ್ಬ ಮಹಿಳೆಗೆ ಕಚ್ಚಿದ್ದಂತಹ ಪ್ರಕರಣ ಕೂಡ ವರದಿಯಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆ RR ನಗರ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟನ್ನು ಕೂಡ ದಾಖಲು ಮಾಡಿದ್ರು. ಆ ಸಲುವಾಗೂ ಸಹ ನಟ ದರ್ಶನ್ ಅವರ ವಿಚಾರಣೆ ನಡೆದಿತ್ತು. ಅದಾದ ಬಳಿಕ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಎನ್ನುವ ಒಂದು ಸಿನಿಮಾದ ನಿರ್ಮಾಪಕನಿಗೆ ಜೀವ ಬೆದರಿಕೆ ಹಾಕಿದ್ದ ಸಲುವಾಗಿ ಕೂಡ ನಟ ದರ್ಶನ್ ಅವರ ವಿರುದ್ಧ ಒಂದು ಕಂಪ್ಲೇಂಟ್ ಆಗಿತ್ತು. ಆ ಕಂಪ್ಲೇಂಟ್ ಇತ್ತೀಚೆಗೆ FIR ರೂಪವನ್ನು ತಾಳಿದೆ ಅನ್ನೋ ಸುದ್ದಿ ಕೂಡ ಇದೆ. ಆದರೆ ಅದರ ಬಗ್ಗೆ ಸಾಕಷ್ಟು ಅಪ್ಡೇಟ್ ಇಲ್ಲ. ಯಾಕಂತಂದರೆ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿಲ್ಲ, ಆ ಸಿನಿಮಾ ರಿಲೀಸ್ ಆಗಿಲ್ಲ. ಆದರೆ ಆ ಸಿನಿಮಾದ ಮೇಲೆ ಬಂಡವಾಳವನ್ನು ಹೂಡಿದ್ದಂತಹ ನಿರ್ಮಾಪಕರಿಗೆ ನಟ ದರ್ಶನ್ ಅವರು ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಒಂದು ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಒಂದು ಆಡಿಯೋ
ಕೂಡ ವೈರಲ್ ಆಗಿತ್ತು. ಆ ಆಡಿಯೋದ ಸಲುವಾಗಿ ನಿರ್ಮಾಪಕರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಸಹ ಏರಿದರು. ಇದು ಸೇರಿ 3 ಪ್ರಕರಣ ಆಯಿತು. ಇದಾದ ಬಳಿಕ ನಾಲ್ಕನೇ ಪ್ರಕರಣವಾಗಿ 4ನೇ FIR ಆಗಿ ದಾಖಲಾಗಿದ್ದು, ವಿಶಿಷ್ಟ ಜಾತಿಯ ಬಾತುಕೋಳಿಯನ್ನ ನಟ ದರ್ಶನ್ ಅವರು ತಮ್ಮ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಸಾಕಿದ್ದಾರೆ. ಇದನ್ನು ಸಾಕೋದಕ್ಕೆ ಪರ್ಮಿಷನ್ ಇಲ್ಲ. ಇದನ್ನು ಸಾಕಬೇಕು ಅಂತಂದರೆ ಒಂದಷ್ಟು ನಿಯಮಗಳನ್ನು ಸಹ ಅನುಸರಿಸಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ತಿಳಿಸಬೇಕು, ಈ ಥರದ ಏನೋ ಒಂದಷ್ಟು ಸಾಕಷ್ಟು ರೀತಿ ನೀತಿ ನಿಯಮಗಳು ಅದಕ್ಕೆ ಇತ್ತು. ಆದರೂ ಸಹ ಅದನ್ನೆಲ್ಲವನ್ನೂ ಮೀರಿ ನಟ ದರ್ಶನ್ ಅವರು ಒಂದು ವಿಶಿಷ್ಟ ಪ್ರಭೇದದ ಬಾತುಕೋಳಿಯನ್ನು ತಮ್ಮ ಫಾರ್ಮ್ ಹೌಸ್ನಲ್ಲಿ ಸಾಕಿದ್ದ ಕಾರಣಕ್ಕೆ ನಟ ದರ್ಶನ್, ಪತ್ನಿ ವಿಜಯಲಕ್ಷ್ಮಿ ಹಾಗೂ ಅವರ ಮ್ಯಾನೇಜರ್ ನಾಗರಾಜ್ ಈ 3 ಜನರ ಮೇಲೆ ಈ ಸಲುವಾಗಿ ಒಂದು ಕಂಪ್ಲೇಂಟ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ FIR ಕೂಡ ದಾಖಲಾಗಿತ್ತು. ಇದು 4ನೇ ಪ್ರಕರಣ. ಅದಾದ ಬಳಿಕ ನಟ ದರ್ಶನ್ ಅವರ ಕಾರು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗ ಅವರು ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸ್ತಾ ಇದ್ರು, ಅವರೇ ಗಾಡಿ ಓಡಿಸ್ತಾ ಇದ್ರು, ಒನ್ ವೇನಲ್ಲಿ ಬಂದು ಸರ್ಕಾರಿ ಪ್ರಾಪರ್ಟಿ ಆಗಿರುವಂತಹ ಒಂದು ಲೈಟ್ ಕಂಬಕ್ಕೆ ಗುದ್ದಿದ್ರು. ಈ ತರಹದ ಒಂದು ಸುದ್ದಿ ಕೂಡ ಬಹಿರಂಗ ಆಗಿತ್ತು. ಅದಾದ ನಂತರ ದರ್ಶನ್ ಅವರು ಹಾಸ್ಪಿಟಲ್ನಿಂದ ಹೊರಗಡೆ ಬಂದ ನಂತರ ಎಲ್ಲ ವಿಚಾರಗಳ ಬಗ್ಗೆ ಒಂದು ಕ್ಲಾರಿಟಿಯನ್ನು ಸಹ ಕೊಟ್ಟಿದ್ರು. ಇದು ಸೇರಿ 5ನೇ ಪ್ರಕರಣ. ಇನ್ನು 6ನೇ ಪ್ರಕರಣ ಯಾವುದಪ್ಪ ಅಂತಂದರೆ, ಬೆಂಗಳೂರಿನ ಜೆಟ್ ಲ್ಯಾಗ್ ಪಬ್ನಲ್ಲಿ ಲೇಟ್ ನೈಟ್ ಪಾರ್ಟಿ ಮಾಡಿ, ಅಂದರೆ ಕಾಟೇರಾ ಸಿನಿಮಾ ರಿಲೀಸ್ ಆದ ಬಳಿಕ ಅದರ ಸಕ್ಸೆಸ್ ಪಾರ್ಟಿಯನ್ನು ಬೆಂಗಳೂರಿನ ಜೆಟ್ ಲ್ಯಾಗ್ ಪಬ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಯೋಜನೆ ಮಾಡಿದಂತಹ ಪಬ್ನಲ್ಲಿ ನಿಯಮವನ್ನು ಮೀರಿ, ನಿಯಮ ಮಧ್ಯರಾತ್ರಿ 1 ಗಂಟೆಯವರೆಗೂ ಮಾತ್ರ ಪಬ್ಗಳು ಓಪನ್ ಆಗಿರಬೇಕು, ಅದರ ನಂತರ ಪಬ್ಗಳು ಓಪನ್ ಆಗಿರುವ ಹಾಗಿಲ್ಲ, ಸಾರ್ವಜನಿಕರಿಗೆ ಲಭ್ಯವಿರುವ ಹಾಗಿಲ್ಲ ಎನ್ನುವ ನಿಯಮಗಳು ಇದ್ದರೂ ಸಹ ಪಬ್ನಲ್ಲಿ ಲೇಟ್ ನೈಟ್ವರೆಗೂ ಪಾರ್ಟಿ ಮಾಡಿದ್ದರ ಸಲುವಾಗಿ ಕೂಡ ಒಂದು ಕಂಪ್ಲೇಂಟ್ ಆಗಿತ್ತು. ಆ ಸಲುವಾಗಿ ನಟ ದರ್ಶನ್ ಅವರು ಸೇರಿದಂತೆ ಅವರ ಈ ನಟನಾ ಫ್ರೆಂಡ್ಸ್ ಏನಿದ್ದಾರೆ, ಈ ನಟನಾ ರಂಗದಲ್ಲಿ ಫ್ರೆಂಡ್ಸ್ ಏನಿದ್ದಾರೆ, ಆ ಎಲ್ಲರೂ ಸಹ ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡುವುದರ ಮೂಲಕ ಅದಕ್ಕೊಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟು ಹೊರಗಡೆ ಬಂದಿದ್ರು. ಇದಾದ ಬಳಿಕ ಅವರ ಮೇಲೆ ದಾಖಲಾದಂತಹ FIR ಒಂದು ದೊಡ್ಡ ಪ್ರಕರಣದಲ್ಲಿ ದಾಖಲಾಯಿತು. ಅದು ಯಾವುದಪ್ಪ ಅಂತಂದ್ರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಚಿತ್ರದುರ್ಗದ ಅಪೋಲೋ ಫಾರ್ಮರ್ಸಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂತಹ ರೇಣುಕಾಸ್ವಾಮಿ ದರ್ಶನ್ ಅವರ ಗರ್ಲ್ಫ್ರೆಂಡ್ ಪವಿತ್ರಾಗೌಡಗೆ ಮೆಸೇಜ್ ಮಾಡಿದ್ದ ಎನ್ನುವ ಕಾರಣಕ್ಕೆ ಆತನನ್ನು ಚಿತ್ರದುರ್ಗದಿಂದ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರುಹಿಸಿ ಮನಸೋ ಇಚ್ಛೆ ಥಳಿಸಿ ಆತನ ಸಾವಿಗೆ ಕಾರಣರಾಗಿದ್ದಾರೆ ಎನ್ನುವ ಸಲುವಾಗಿ ಈ ನಟ ದರ್ಶನ್ ಅವರ ಮೇಲೆ ಮತ್ತೊಂದು FIR ದಾಖಲಾಯಿತು. ಈ FIR ದಾಖಲಾದ ಬಳಿಕ ಅವರನ್ನು ಮೈಸೂರಿನಿಂದ ಅರೆಸ್ಟ್ ಮಾಡಿ ಕರೆದುಕೊಂಡು ಬಂದು ವಿಚಾರಣೆಯನ್ನು ನಡೆಸಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಯಿತು. ಈಗ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ರೂ ಸಹ ನಟ ದರ್ಶನ್ ಅವರ ಮೇಲೆ ದಾಖಲಾಗುವ FIR ಬರ ಇಲ್ಲ ಎನ್ನುವಂತೆ ಕಾಣ್ತಾ ಇದೆ. ಯಾಕಪ್ಪ ಅಂತಂದ್ರೆ, ಜೈಲಿನಲ್ಲಿ ಇದ್ದಾಗ ಯಾವುದೇ ರೀತಿಯ ಅಪರಾಧ ಕೃತ್ಯಗಳನ್ನ ಮಾಡೋದಕ್ಕಾಗಲ್ಲ, ಸೇಫ್ ಆಗಿ ಆರಾಮಾಗಿರ್ಬೋದು, ಯಾವುದೋ ಒಂದು ಕೇಸ್ ನಡೀತಾ ಇರುತ್ತೆ, ಕೋರ್ಟ್ನಲ್ಲಿ ಟ್ರಯಲ್ ಆಗ್ತಾ ಇರುತ್ತೆ, ಆಗ್ತಾ ಇರುವಂತ ಸಂದರ್ಭದಲ್ಲಿ ನಾವು ಟ್ರಯಲ್ನ ನಾವು ಫೇಸ್ ಮಾಡ್ತೀವಿ, ಅದರ ಸೆಂಟರ್ನಲ್ಲಿ ಒಂದಷ್ಟು ಬೇಲ್ ಅಪ್ಲಿಕೇಶನ್ಗಳನ್ನು ಸಹ ಹಾಕಿಕೊಳ್ತೀವಿ, ಕೋರ್ಟ್ ಏನಾದರೂ ಅಥವಾ ಜಡ್ಜ್ ಏನಾದರೂ ಅನುಮತಿಯನ್ನು ಕೊಟ್ಟರೆ ಆ ಬೇಲನ್ನು ತೆಗೆದುಕೊಂಡು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗಿ ಹೊರಗಡೆ ಬರ್ತೀವಿ. ಈ ರೀತಿಯ ಸಂದರ್ಭ ಇರುವಂತಹ ಹೊತ್ತಲ್ಲಿ ನಟ ದರ್ಶನ್ ಅವರು ಮತ್ತೊಂದು ವಿವಾದವನ್ನು ಮೈ ಮೇಲೆ ಎಳೆದುಕೊಂಡರು. ಅದೇ ಈ ಫೋಟೋ. ಈ ಫೋಟೋ ಯಾವಾಗ ವೈರಲ್ ಆಯಿತು, ಈ ಫೋಟೋಗಳು ಯಾವಾಗ ವೈರಲ್ ಆಯಿತು, ಈ ವಿಡಿಯೋ ಯಾವಾಗ ವೈರಲ್ ಆಯಿತು, ನಟ ದರ್ಶನ್ ಅವರಿಗೆ ಮತ್ತೊಂದು ಕಂಟಕ ಎದುರಾಯಿತು. ಇದರ ಸಲುವಾಗಿ ನಟ ದರ್ಶನ್ ಅವರ ವಿರುದ್ಧ ಮತ್ತೆ 2 FIR ದಾಖಲಾಗಿದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಇಷ್ಟು ದಿನ A2 ಆರೋಪಿಯಾಗಿ ಗುರುತಿಸಿಕೊಂಡಿದ್ದಂತಹ ನಟ ದರ್ಶನ್ ಅವರನ್ನ A1 ಆರೋಪಿಯನ್ನಾಗಿ ಮಾಡಲು ಪೊಲೀಸಿನವರು ನಿರ್ಧಾರ ಮಾಡಿದ್ದಾರೆ ಎನ್ನುವ ಒಂದು ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಅದು ಎಷ್ಟರ ಮಟ್ಟಕ್ಕೆ ನಿಜ ಅನ್ನೋದು ಚಾರ್ಜ್ ಶೀಟ್ ಕೋರ್ಟ್ಗೆ ಸಬ್ಮಿಟ್ ಆದ ನಂತರ ಗೊತ್ತಾಗುತ್ತೆ. ಆದರೆ ಈಗ ದಾಖಲಾಗಿರುವ ಮತ್ತೆ 2 ಪ್ರಕರಣಗಳಲ್ಲಿ ನಟ ದರ್ಶನ್ ಅವರನ್ನು A1 ಆರೋಪಿಯನ್ನಾಗಿ ಮಾಡಲಾಗಿದೆ. ಒಟ್ಟಾರೆ ನಟ ದರ್ಶನ್ ಅವರ ವಿರುದ್ಧ 4ರಿಂದ 5 FIR ದಾಖಲಾಗಿದೆ, 2ರಿಂದ 3 ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೇರಿದೆ. ಈ ರೀತಿ ಸಾಲು ಸಾಲು ಪ್ರಕರಣಗಳಲ್ಲಿ ನಟ ದರ್ಶನ್ ಅವರ ಹೆಸರು ಕೇಳಿ ಬರ್ತಾ ಇರೋದ್ರಿಂದ ಸಾಲು ಸಾಲು ಅಪರಾಧ ಕೃತ್ಯಗಳಲ್ಲಿ ನಟ ದರ್ಶನ್ ಅವರು ಭಾಗಿಯಾಗ್ತಾ ಇರೋದ್ರಿಂದ ಸಾಲು ಸಾಲು ರೂಲ್ ಬ್ರೇಕ್ ಪ್ರಕರಣಗಳಲ್ಲಿ ದರ್ಶನ್ ಅವರು ಸಿಲುಕಿಕೊಳ್ತಾ ಇರೋದ್ರಿಂದ ಪೊಲೀಸಿನವರು ಈಗ ನಟ ದರ್ಶನ್ ಅವರ ಮೇಲೆ ಒಂದು ರೌಡಿ ಶೀಟರನ್ನು ಓಪನ್ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ.
ಎನ್ನುವ ಸುದ್ದಿ ಹರಿದಾಡ್ತಾ ಇದೆ. ಸದ್ಯದಲ್ಲೇ ನಟ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ, ಅಂದ್ರೆ ಈ ಎಲ್ಲಾ ಐಷಾರಾಮಿ ರಾಜಾತಿಥ್ಯ ಏನು ಸಿಗ್ತಾ ಇದೆ ಅಂತಹ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೆಳಗಾವಿಯಲ್ಲಿರುವ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವ ನಿಟ್ಟಿನಲ್ಲಿ ಪೊಲೀಸ್ ಹಾಗೂ ಸರ್ಕಾರದ ನಡುವೆ ಒಂದು ಡಿಸ್ಕಷನ್ ನಡೀತಾ ಇದೆ. ಆ ಡಿಸ್ಕಷನ್ ಯಾವ ಹಂತಕ್ಕೆ ಬಂದಿದೆ ಅಂತ ಸದ್ಯದಲ್ಲೇ ಇವತ್ತು ಇಲ್ಲ ನಾಳೆ ಒಳಗಡೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಟ ದರ್ಶನ್ ಅವರ ವಿರುದ್ಧ, ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 3 FIR ದಾಖಲಾಗಿದೆ. ಆ 3 FIR ಎರಡು FIR ದರ್ಶನ್ ಅವರ ಮೇಲೆ ದಾಖಲಾಗಿದೆ. ಅದರಲ್ಲಿ ಈ ಎರಡೂ ಪ್ರಕರಣಗಳಲ್ಲಿ ಎರಡೂ FIR ನಟ ದರ್ಶನ್ ಅವರು A1 ಆರೋಪಿಯಾಗಿ ಗುರುತಿಸಿಕೊಂಡಿದ್ದಾರೆ. ಏನನ್ಸುತ್ತೆ ನಿಮಗೆ, ನಟ ದರ್ಶನ್ ಅವರ ಮೇಲೆ ದಾಖಲಾಗ್ತಿರುವ FIR ದೂರುಗಳನ್ನು ನೋಡಿದಾಗ, ಸಾಲು ಸಾಲು FIR ಸಾಲು ಸಾಲು ದೂರುಗಳನ್ನು ನೋಡಿದಾಗ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಫೀಟ್ಲೆಸ್ ಕರ್ನಾಟಕ.